ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೊರ್ತೀನಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು 3 ಅವರು ನಡೆಸತಕ್ಕಂತ ಎಸ್ಎಸ್ಎಲ್ಸಿ ಪರೀಕ್ಷೆ 2024-25 ಕ್ಕಾಗಿ ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಶ್ನೆಪತ್ರಿಕೆ ವಿನ್ಯಾಸ ಬ್ಲೂ ಪ್ರಿಂಟ್ ಅನ್ನು ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಬ್ಲೂ ಪ್ರಿಂಟ್ ಅನ್ನಲ್ಲ ಇದು ಜಸ್ಟ್ ಓನ್ಲಿ ಆಗಿರತಕ್ಕಂಥ ಡಿಸೈನ್ ಅಂತಲೇ ಹೇಳಿದ್ದಾರೆ ಪ್ರಶ್ನೆಪತ್ರಿಕೆಯ ವಿನ್ಯಾಸ ಸೊ ಯಾವೆಲ್ಲ ಅಂಶಗಳನ್ನು ಅವರು ಈ ವರ್ಷ ನಿಮಗೆ ಕೊಡ್ತಾ ಇದ್ದಾರೆ ಎಷ್ಟೆಷ್ಟು ಅಂಕಗಳ ವಿಭಜನೆ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ನಾವೇನು ಮಾಡೋಣ ಈ ವಿಡಿಯೋದಲ್ಲಿ ನೋಡೋಣ ಇದಕ್ಕಿಂತ ಮುಂಚೆ ಆಲ್ರೆಡಿ ನಾನು ಹಿಂದಿಯಲ್ಲಿ ಕೂಡ ಇದೇ ತರನಾಗಿರ್ತಕ್ಕಂಥ ಒಂದು ವಿಡಿಯೋವನ್ನು ಹಾಕಿದ್ದೆ ಸೊ ಯಾರು ನೋಡಿಲ್ಲಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಇಲ್ಲ ಎಲ್ಲ ವಿಷಯಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ದಯಮಾಡಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇದರ ಐಡಿಯಾ ನಾಲೆಜ್ ನಿಮಗೆ ಇರಲೇಬೇಕು ಯಾಕಂದರೆ ಯಾವ ಏರಿಯಾದಿಂದ ಯಾವ ವಿಭಾಗಗಳಿಂದ ಎಷ್ಟು ಅಂಕಗಳ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಿಮಗೆ ಗೊತ್ತಾದರೆ ಖಂಡಿತವಾಗಿ ತಯಾರಿಯನ್ನು ನೀವು ಹೆಚ್ಚಾಗಿ ಮಾಡ್ಬೋದು ಈ ಸಲ ಸ್ವಲ್ಪ ಕಠಿಣತೆ ಮಟ್ಟವನ್ನು ಏನು ಮಾಡಿದ್ದಾರೆ ಹೆಚ್ಚಿಗೆ ಮಾಡಿದ್ದಾರೆ ಅದು ನಿಮಗೆ ಮುಂದೆ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಬೋಧನಾ ಉದ್ದೇಶಗಳ ಅನುಸಾರವಾಗಿ ಅಂಕಗಳ ಹಂಚಿಕೆ ನೋಡೋದಾದರೆ ಸ್ಮರಣೆಗೆ 21 ಗ್ರಹಿಕೆಗೆ 36 ಅಭಿವ್ಯಕ್ತಿಗೆ 39 ಪ್ರಶಸ್ತಿಗೆ 4 ಒಟ್ಟು 100 ಇದು ಸ್ವಲ್ಪ ನಿಮಗೆ ತಿಳಿಯೋದು ಕಷ್ಟ ಇದೆ ಬಟ್ ಇದು ನಿಮಗಂತೂ ಗೊತ್ತಾಗ್ತದೆ ಇದು ನಿಮಗೆ ಗೊತ್ತಿರಲೇಬೇಕು ಗದ್ಯದಿಂದ 28 ಅಂಕಗಳು 13 ಪ್ರಶ್ನೆಗಳು ಇದು ನಂಬರ್ ಫಿಕ್ಸ್ ಇದೆ ಪದ್ಯದಿಂದ 30 ಅಂಕಗಳು 11 ಪ್ರಶ್ನೆಗಳು ಪಠ್ಯ ಪೂರಕ ಅಧ್ಯಯನದಿಂದ 9 ಅಂಕಗಳು 5 ಪ್ರಶ್ನೆಗಳು ಅಪಠಿತ ಗದ್ಯದಿಂದ 4 ಅಂಕಗಳು 1 ಪ್ರಶ್ನೆ ವ್ಯಾಕರಣ ಅಂಶಗಳಿಂದ 21 ಅಂಕ 15 ಪ್ರಶ್ನೆ ಒಟ್ಟು 145 ಪ್ರಶ್ನೆಗಳನ್ನು ಪ್ರಥಮ ಭಾಷೆ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ದತ್ತ ಅಂಕಗಳು ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು ಪದ್ಯ ಭಾಗನೇ ಹೆಚ್ಚು ಓದಬೇಕಂತ ನಿಮಗೆ ಗೊತ್ತಾಯಿತು ಇನ್ನು 29 ಅಂಕಗಳನ್ನು ಅವರು ಏನು ಮಾಡಿದ್ದಾರೆ ವ್ಯಾಕರಣ ಅಂತಲೇ ಕೊಟ್ಟಿದ್ದಾರೆ ಸೊ ಯಾವೆಲ್ಲ ಕೇಳ್ತಾರೆ ನೋಡಿ ವರ್ಣಮಾಲೆ ಮೇಲೆ ಒಂದು ಪ್ರಶ್ನೆ ಇರ್ತದೆ ನಾಮಪದ ಸರ್ವನಾಮ ವಿಭಕ್ತಿ ಪ್ರತ್ಯಯಗಳು ಕಾರಕಗಳು ಕ್ರಿಯಾಪದಗಳು ಕಾಲರೂಪ ಅರ್ಥರೂಪ ಕರ್ತರಿ ಕರ್ಮಣಿ ಪ್ರಯೋಗ ಸಂಧಿಗಳು ಸಮಾಸಗಳು ಅನ್ಯದೇಶ ಪದಗಳು ತತ್ಸಮ ತದ್ಭವ ಗ್ರಾಂತಿಕ ರೂಪ ವಿರುಕ್ತಿ ಜೋಡು ನುಡಿ ಅವ್ಯಯ ಕ್ರದಂತ ತದ್ದಿತಾಂತ ನಾಮಗಳು ವಾಕ್ಯ ಪ್ರಭೇದಗಳು ಲೇಖನ ಚಿಹ್ನೆಗಳು ಪದಗಳ ಅರ್ಥ ಹೊಸಗನ್ನಡ ರೂಪ ಈ 18 ಏನಾಗಿರ್ತವಪ್ಪ ಅಂತಂದ್ರೆ ವಸ್ತುನಿಷ್ಠ ಅಂದರೆ ಬಹು ವಿಕಲ್ಪ ಪ್ರಶ್ನೆಗಳ ಅರ್ಥ ಬಹು ಆಯ್ಕೆ ಬಟ್ ಛಂದಸ್ಸಿನಲ್ಲಿ 3 ಅಂಕ ಮತ್ತು ಅಲಂಕಾರದಲ್ಲಿ 3 ಅಂಕಗಳನ್ನು ನೀವೇನು ಮಾಡ್ಬೋದು ದೀರ್ಘವಾಗಿ ಉತ್ತರಗಳನ್ನು ಬಯಸ್ಬೋದು ಇಷ್ಟು ಅಲಂಕಾರದಲ್ಲಿ ವ್ಯಾಕರಣ ಅಲಂಕಾರ ಇತರ ವಿಭಾಗದಲ್ಲಿ ಕೊಟ್ಟಿದ್ದರು ವ್ಯಾಕರಣ ವಿಭಾಗದಲ್ಲಿ ಅದನ್ನೇ ಇನ್ನಷ್ಟು ಡೀಟೇಲ್ ಕೊಟ್ಟಿದ್ದಾರೆ ಅತಿ ಕಿರು ಉತ್ತರ ಅಂದರೆ 1 ಅಂಕದ ಮೇಲಿದೆ ವಸ್ತುನಿಷ್ಠ ಪ್ರಶ್ನೆಗಳು ಅಂತ ಇದೆ ಸೊ ವಸ್ತುನಿಷ್ಠ ಪ್ರಶ್ನೆಗಳು 10 ಅಂಕಗಳು ಬರ್ತವೆ ಅದರಲ್ಲಿ 2 ಇರ್ತವೆ ಒಂದು ಮಲ್ಟಿಪಲ್ ಚಾಯ್ಸ್ ಅದಾವ ಅಂದರೆ ಬಹು ಆಯ್ಕೆ ಇನ್ನೊಂದು ಸಂಬಂಧೀಕರಣ ಪ್ರಶ್ನೆಗಳಿದಾವ ರಿಲೇಷನ್ಶಿಪ್ ಅಂತ ಕರಿತೀವಿ ಎರಡು ಪದಗಳ ಅರ್ಥವನ್ನು ಗಮನಿಸಿ ಮೂರನೇ ಪದದ ಅರ್ಥವನ್ನು ಬರೆಯೋದು 10 ಅಂಕ 10 ಪ್ರಶ್ನೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥದ್ದು 7 ಅಂಕ 7 ಪ್ರಶ್ನೆ ಇನ್ನು 2 ಅಂಕದಲ್ಲಿ 10 ಪ್ರಶ್ನೆ 20 ಅಂಕ ಇದಾವೆ 3 ವರ್ಷನೂ 11 ಪ್ರಶ್ನೆ 33 ಅಂಕ ಇದಾವೆ 4 ಅಂಕದ್ದು 5 ಪ್ರಶ್ನೆ 20 ಅಂಕ 5 ಅಂಕದ್ದು 2 ಪ್ರಶ್ನೆ 10 ಅಂಕಗಳನ್ನು ಇಟ್ಟಿದ್ದಾರೆ ಒಟ್ಟು 45 ಪ್ರಶ್ನೆ 100 ಅಂಕಗಳನ್ನು ಇಟ್ಟಿದ್ದಾರೆ ಇನ್ನು ಇಲ್ಲಿ ನೋಡಿ ಕಠಿಣತೆ ಮಟ್ಟ ಇದನ್ನು ಸ್ವಲ್ಪ ಈ ವರ್ಷ ಏನು ಮಾಡಿದ್ದಾರೆ ಅವರು ರೇಜ್ ಮಾಡಿದ್ದಾರೆ ಸೊ ಪ್ರತಿ ಸಾರಿ ಕಠಿಣತೆ ಮಟ್ಟ 10 ಇತ್ತು 10 ಅಂದರೆ 10 ಮಾರ್ಕ್ಸ್ ಓನ್ಲಿ ನಿಮಗೆ ಡಿಫಿಕಲ್ಟಿ ಇತ್ತು ಬಟ್ ಈಗ 100 ಮಾರ್ಕ್ಸಿಗೆ 20 ಅಂದರೆ ಎಷ್ಟಾಗ್ತದಪ್ಪ ಅಂದರೆ ನಿಮಗೆ 20 ಮಾರ್ಕ್ಸ್ ಆಗ್ತದೆ ಸೊ 20 ಅಂಕಗಳನ್ನು ನೀವೇನು ಮಾಡಬೇಕು ಸ್ವಲ್ಪ ಪ್ರಶ್ನೆಗಳು ಕಠಿಣ ಮಟ್ಟದಲ್ಲೇ ಇರ್ತಾವೆ ಸ್ವಲ್ಪ ಅಂದರೆ ಇಲ್ಲ ಕಠಿಣನೇ ಇರ್ತಾವೆ ಆದರೆ ಸುಲಭವಾಗಿ 30 ಸಾಧಾರಣವಾಗಿ 50 ಇಷ್ಟು ಏನಾಗಿರ್ತದೆ ರೇಂಜಲ್ಲಿ ಇಟ್ಟಿರ್ತಾರೆ ಬಟ್ ಡಿಫಿಕಲ್ಟಿ ಲೆವೆಲನ್ನು ಈ ಸರಿ ಏನು ಮಾಡಿದ್ದಾರೆ ಪ್ರಶ್ನೆಗಳಲ್ಲಿ ಹರಿವನ್ನು ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನೇ ಹೇಳ್ಬೋದು ಇನ್ನು ಎಸ್ ಇದು ಬ್ಲೂ ಪ್ರಿಂಟ್ ಆಯಿತು ಇದನ್ನು ಪ್ರಶ್ನಾನುಸಾರವಾಗಿ ಅವರು ಏನು ಮಾಡ್ತಾರೆ ಹಾಕ್ತಾರೆ ಇನ್ನೊಂದು ಸರಿ ಹೇಳ್ತಾ ಇದ್ದೀವಿ ನೆನಪಿಟ್ಕೊಡ್ರಿ ಗದ್ಯದಿಂದ 28 ಅಂಕ ಪದ್ಯದಿಂದ 30 ಅಂಕ ಪಠ್ಯಪೋಷಕ ಅಧ್ಯಯನದಿಂದ 9 ಅಂಕ ಅಪಠಿತ ಗದ್ಯದ 4 ಅಂಕ ವ್ಯಾಕರಣ ಛಂದಸ್ಸು ಅಲಂಕಾರಕ್ಕೆ 29 ಅಂಕ ಒಟ್ಟಾರೆ 100 ಅಂಕ ವಿಷಯಾನುಸಾರ ಅಂಕ ಹಂಚಿಕೆ ಅಂತ ಕರೀತಾರೆ ಓಕೆನಾ ಆಮೇಲೆ ಪ್ರಶ್ನೆಗಳಂದರೂ ಕೂಡ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ ಅದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ನಿಮಗೆ ಬೇಡ ಆಮೇಲೆ ಪ್ಯಾಟರ್ನ್ ಏನದಲ್ಲ ಸೇಮ್ ಪ್ಯಾಟರ್ನ್ ಇದೆ ಬಹು ಆಯ್ಕೆ ಆರಿರ್ತವೆ ವ್ಯಾಕರಣದ್ದು ಸಂಬಂಧೀಕರಣ ಅದು ಕೂಡ ವ್ಯಾಕರಣ 4 ಅಂಕ ಸೊ ಟೋಟಲಿ 10 ಇರ್ತವೆ
इन अंक नेनपिटी गद्यदिंद नाल्कु प्रश्ने बरकत्तव पद्यदिंद एरडु प्रश्ने बरकत्तव पठ्यपोषक अध्ययनदिंद ओंदु प्रश्ने ऐळु अंक बर्तव मूरु नाल्कु वाक्य अंद्रे एरडु अंकदल्लि नाल्कु गद्यदिदव एरडु पद्यदिदव नाल्कु पठ्यपोषक अध्ययनदिंद इदव सो नोडि सो टोटल इल्लि एष्टैतु 20 अंक आयितु इन कवि परिचयदल्लि गद्यदिंद ओब्बरु इद्दार पद्यदिंद ओब्बरु इद्दार अल्लि 6 अंक छंदस्सु अदु व्याकरण विभाग 3 अंक ಅಲಂಕಾರ ವ್ಯಾಕರಣ ವಿಭಾಗ 3 ಅಂಕ ಗಾದೆಗಳು ಏನಾಗಿರ್ತಾವಪ್ಪ ಅಂದ್ರೆ ಅದು ವಾಕ್ಯ ರಚನೆಗೆ ಸಂಬಂಧಪಟ್ಟಿರುತ್ತಂತೆ 3 ಅಂಕ ಇನ್ನು 5-6 ವಾಕ್ಯಗಳ ಉತ್ತರಗಳನ್ನು ಬರಲಿಕ್ಕೆ ಗದ್ಯದ 3 ಪ್ರಶ್ನೆ ಪದ್ಯದ 3 ಪ್ರಶ್ನೆ ಓಕೆನಾ ಒಟ್ಟು 6 ಪ್ರಶ್ನೆ 18 ಅಂಕ 3-6ಲಿ 18 ಅಂಕ ಕಂಠಪಾಠ ಪದ್ಯದ 4 ಸಾರಾಂಶ ಪದ್ಯದ 4 ಆಮೇಲೆ 8-10 ವಾಕ್ಯಗಳ ಉತ್ತರಗಳನ್ನು ಬರೀತಕ್ಕಂಥದ್ದು ಗದ್ಯದ ಒಂದು ಪ್ರಶ್ನೆ ಪದ್ಯದ ಒಂದು ಪ್ರಶ್ನೆ ಒಟ್ಟು 8 ಅಂಕ ಅಂದರೆ 4-4 ಮಾರ್ಕ್ಸಿಗೆ ಒಂದು ಇರ್ತದೆ ಅಪಠಿತ ಗದ್ಯ 4 ಇರ್ತದೆ ಪತ್ರಕ 5 ಅದ ನಿಬಂಧಕ 5 ಅದ ಸೊ ಒಟ್ಟಾರೆಯಾಗಿ ಗದ್ಯ 28 ಪದ್ಯ 30 ಅಪಠಿತ ಗದ್ಯ 9 ಆಮೇಲೆ 4 ಅಂಕ ಇರ್ತಕ್ಕಂಥದ್ದು ನಿಮಗೆ ಅಪಠಿತ ಗದ್ಯ ಇದೆ ವ್ಯಾಕರಣ 16 ಇದೆ 13 ವಾಕ್ಯ ರಚನೆಗೆ ಸಂಬಂಧಪಟ್ಟಂತೆ ಇದಾವೆ ಸೊ ಇಷ್ಟು ನೀವೇನ್ಮಾಡಬೇಕಾಗಿತ್ತಪ್ಪದ ಅಂಶ ಆಗಿತ್ತು ಸೊ ಈ ವರ್ಷ 2025 ರ ಆನುವಲ್ ಎಕ್ಸಾಮ್ ಗಾಗಿ ಅವರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಿಮಗೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಸೊ ಇಷ್ಟು ನೀವು ಖಂಡಿತವಾಗಿ ಇದರ ಬಗ್ಗೆ ಐಡಿಯಾ ಇಟ್ಕೊಳ್ಳಿ ಯಾವ ಏರಿಯಾದಿಂದ ಎಷ್ಟೆಷ್ಟು ಅಂಕಗಳ ಪ್ರಶ್ನೆಗಳು ಬರ್ತಾ ಇದಾವ ಅನ್ನೋದನ್ನ ಗೊತ್ತಾದ್ರೆ ಸಹಿತ ಸಾಕು ನೀವು ಆರಾಮಾಗಿ ಏನು ಮಾಡಬಹುದಪ್ಪ ಅಂತಂದ್ರೆ ಬರೀಬಹುದು ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹಿಂದಿ ವಿಡಿಯೋವನ್ನು ಸಹಿತ ತಪ್ಪದೆ ನೋಡಿ ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಸೊ ನಮ್ಮದೇ ಒಂದು ವಾಟ್ಸ್ಆಪ್ ಚಾನೆಲ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡ್ತೀನಿ ಸೊ ಅವುಗಳಿಗೂ ಕೂಡ ಬಂದು ಜಾಯಿನ್ ಆಗಿ ಇನ್ನು ಉಳಿದ ವಿಷಯಗಳ ಕೂಡ ಬ್ಲೂ ಪ್ರಿಂಟ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಅವುಗಳನ್ನು ಸಹಿತ ತಾವುಗಳು ಏನು ಮಾಡ್ಬೋದು ನೋಡ್ಬೋದು ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಸಹಿತ ಅಪ್ಲೋಡ್ ಮಾಡಿದ್ದೀವಿ ಈಗಾಗಲೇ ಕನ್ನಡ ಮತ್ತು ಸೈನ್ಸಲ್ಲಿ ಒಂದೊಂದು ಪಾರ್ಟ್ ವಿಡಿಯೋಗಳನ್ನು ನಾವು ಹಾಕಿದ್ದೀವಿ ಸೊ ಉಳಿದ ವಿಷಯಗಳಲ್ಲಿ ಕೂಡ ನಿಮಗೆ ಶಾರ್ಟ್ಲಿ ಆಗಿರ್ತಕ್ಕಂಥ ಎಸ್ ನಿಮಗೆ ವಿಡಿಯೋಗಳು ಅವುಗಳು ಕೂಡ ಬರ್ತವೆ ಅದನ್ನು ಸಹಿತ ತಾವುಗಳು ನೋಡ್ಬೋದು ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬೈ ಬೈ